ಏನು ಕೃಷ್ಣ ಮಾಡಪ್ಪ ಅದು ಅಷ್ಟೊಂದಿಲ್ಲ ರಾಕ್ಷಸನಾಗಿದ್ದೀನಿ ಅಂದರೆ ಬಾಯಿ ಅವನು ಅಷ್ಟನ್ನು ಸ್ವೀಕರಿಸ್ತಾ ಇದ್ದಾನೆ. ಅವನು ಏನು ಮಾಡ್ತಾ ಇದ್ದ ರಾಕ್ಷಸ ಅವನು ಒಬ್ಬನೇ ಇದ್ದ ಅವನಿಗೆ ಒಬ್ಬನೇ ಇದ್ದರೆ ಸ್ವಲ್ಪ ಬೇಜ ಬೋರಾಯಿತು ನಮಗೂ ಬೋರ್ ಆಗುತ್ತಲ್ಲ ಒಬ್ಬನೇ ಇದ್ದ ಅವನು ಏನು ಮಾಡ್ದ ತನ್ನನ್ನೇ ಎರಡಾಗಿ ಮಾಡ್ಕೊಂಡು ಎರಡು ಮಾಡಿಕೊಂಡು ಒಂದನ್ನು ಅನುಭವಿಸಿದ್ದು ಮಾಡಿ ಅಂದರೆ ತಾನು ಇನ್ನೊಂದೇ ಮಾಡಿಕೊಂಡು ಒಂದನ್ನು ಒಂದು ತಾನೇ ತಿನ್ನುವರಾಗುತ್ತೆ. ಅಂದರೆ ಈ ಪ್ರಪಂಚದಲ್ಲಿ ಯಾವುದೇ ವಸ್ತುಗಳು ಒಂದು ಒಂದನ್ನು ಅನುಭವಿಸುತ್ತೆ. ನಾವು ಮನುಷ್ಯರು ಆಹಾರ ತಿಂತೀವಿ ಎನರ್ಜಿ ಉತ್ಪತ್ತಿ, ಪ್ರಾಣಿಗಳು ಆಹಾರ ತಿನ್ನುತ್ತೆ ಎನರ್ಜಿ ಉತ್ಪತ್ತಿ, ಒಂದು ಗಟ್ಟಿಗೆ ಇದೆ ಬೆಂಕಿ ಕಸುತ್ತೀವಿ ಎನರ್ಜಿ ಉತ್ಪತ್ತಿ. ಇದನ್ನೇ ವೇದದಲ್ಲಿ ಅಗ್ನಿಶೋಮ ಅಂತ ಅಂತಾರೆ. ಈ ಪ್ರಪಂಚವನ್ನು ನೋಡಿರಿ ನೀವು, ಅಗ್ನಿಶೋಮ ಎರಡೇ ತತ್ವ ಇದೆ. ಅಗ್ನಿ ಅಂದರೆ ತಿನ್ನೋದು ಅಂದರೆ ಬರ್ನ್ ಮಾಡೋದು, ಸೋಮ ಅಂದರೆ ತಿನ್ನಲ್ಪಡುವಂಥದ್ದು ಆಹಾರ ಎಂದರೆ ನಾವು ಮನುಷ್ಯರು ತಿನ್ನೋ ಆಹಾರ ಅಲ್ಲ, ಪ್ರಾಣಿಗಳು ತಿನ್ನೋ ಆಹಾರ, ಭೂಮಿ ಯಾವುದೇ ತನ್ನಗೋಸ್ಕರ ಬಳಸ್ಕೊಳ್ಳೋದು ಆ ಥರದ್ದು. ಇದಕ್ಕೆ ಒಂದು ಭೂ ಇರಬೇಕು, ಒಂದು ಕಟ್ಟಿಗೆ ಬೇಕು, ಅದಕ್ಕೆ ಆ ಕಟ್ಟಿಗೆಯೇ ಸೋಮ, ಅಗ್ನಿಯೇ ಅಗ್ನಿ. ಇದರಿಂದ ಏನಾಗುತ್ತೆ, ಬಲರೂಪನಾದಂಥ ಇಂದ್ರವನ್ನು ಎನರ್ಜಿ ಉತ್ಪತ್ತಿ. ಪ್ರಪಂಚದಲ್ಲಿ ಎಲ್ಲೆಲ್ಲಿ ಶಕ್ತಿ ಶಕ್ತಿಯನ್ನು ನಾವು ಕರಿತೀವೋ ಅದಷ್ಟು ಒಂದು ಕ್ರಿಯೆ ನಡೆದಾಗ, ಒಂದು ಕ್ರಿಯೆಗೆ ಸಾಧನಭೂತವಾದಂಥ ಒಂದು ವಸ್ತು ಇದ್ದಾಗ ಉತ್ಪತ್ತಿಯಾಗುತ್ತೆ ಶಕ್ತಿ. ಅದನ್ನೇ ಶಾಸ್ತ್ರದಲ್ಲಿ ಅಗ್ನಿ ಶೋಮ ಇಂದ್ರ ಅಂತ ವೇದೋಕ್ತ ಕರ್ಮಗಳಲ್ಲಿ. ಈಗ ವೇದ ಎಷ್ಟು ವಿಭಾಗಗಳನ್ನು ಹೊಂದಿದೆ ಅಂದರೆ ಒಟ್ಟು ನಾಲ್ಕು ವೇದ ಪರಮಾತ್ಮ ಇರುತ್ತೆ. ಋಕ್ಕು ಯಜಸ್ಸು ಸಾಮ ಅಥರ್ವ ಅದರಲ್ಲಿ ಋಗ್ವೇದಗಳು 21 ಶಾಖೆ ಇರುತ್ತೆ. ಮಹಾಭಾಷ್ಯಕಾರರು ಪತಂಜಲ ಮಹಾಭಾಷ್ಯಕಾರರು ಪ್ರಮಹಾಭಾಷ್ಯದಲ್ಲಿ ಬರೀತಾರೆ. 21 ಋಕ್ಷಾಖೆಗಳು, 101 ಋತುಶಾಖೆ, 1000 ಸಾಮವೇದ